ಮೈಸೂರಲ್ಲಿ ವಿದ್ಯಾರ್ಥಿನಿಯ ಮೇಲೆ ನಡೆದ ಅಟ್ಟಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಒಂದು ಕೃತ್ಯವನ್ನ ನಡೆಸಿದ ಕೀಚಕರನ್ನ ಪೊಲೀಸರು ಬೇಟೆಯಾಡಿದ್ದಾರೆ. ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ತಮಿಳುನಾಡಿನ ಐವರನ್ನ ಅರೆಸ್ಟ್ ಮಾಡಲಾಗಿದೆ. ಮೈಸೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಡಿಜಿಪಿ ಪ್ರವೀಣ್ ಸೂದ್ ಕೆಲಸಕ್ಕೆ ಅಂತ ಮೈಸೂರಿಗೆ ಬರ್ತಾ ಇದ್ದ ಆರೋಪಿಗಳು ತಮ್ಮ ಊರಿಗೆ ಹೋಗೋದಕ್ಕೂ ಮೊದಲು ಕಂಠಪೂರ್ತಿ ಕುಡಿತಿದ್ರು. ಈ ವೇಳೆ ಅಲ್ಲಿಗೆ ಬಂದ ಸಂತ್ರಸ್ತೆ ಮೇಲೆ ಕಾಮಕರು ಮುಗಿಬಿದ್ದಿದ್ದಾರೆ. ಆರೋಪಿಗಳ ಜಾಡು ಹಿಡಿದು ತನಿಖೆಗಳಿದ್ದ ಪೊಲೀಸರು ತಮಿಳುನಾಡಲ್ಲೇ ಐವರು ಆರೋಪಿಗಳನ್ನ ಒಟ್ಟಿಗೆ ಬಂಧಿಸಿದ್ದಾರೆ ಅಂತ ತಿಳಿಸಿದರು. I want to announce that ಈ ಕೇಸಲ್ಲಿ 5 ಮಂದಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ 5 ಮಂದಿ ಯಾರು? ಅಗೇನ್ ಹೈಕೋರ್ಟ್ ಆರ್ಡರ್ ತಕ್ಕಂತೆ ನಾವು ಜಾಸ್ತಿ ಡೀಟೇಲ್ಸ್ ನಮ್ಗೆ ಕೊಡಕ್ಕೆ ಬರಲ್ಲ. ಆದರೆ ದೀಸ್ 5 ಪೀಪಲ್ ಆರ್ ಆಲ್ ಬಿಲಾಂಗಿಂಗ್ ಟು ತಿರುಪುರ್ ಇನ್ ತಮಿಳ್ನಾಡು. ಆವಾಗ ಆವಾಗ ಮೈಸೂರು ಸಿಟಿಗೆ ಬರ್ತಿದ್ರು. ಅವರು ಬೇಸಿಕಲಿ ಲೇಬರ್ ಕ್ಲಾಸ್ ವರ್ಕರ್ಸ್, ವೈರಿಂಗ್ ಮಾಡಿದವರು, ಕಾರ್ಪೆಂಟ್ರಿ ಮಾಡಿದವರು, ಡ್ರೈವರ್ಸ್. ಒಬ್ರು 7th ಕ್ಲಾಸ್ ಓದಿದ್ದಾರೆ, ಒಬ್ರು 8th ಕ್ಲಾಸ್ ಓದಿದ್ದಾರೆ, ಕೆಲವೊಬ್ರು ಓದಿಲ್ಲ, ಒಬ್ರು ಜುವೆನೈಲ್ ಕೂಡ ಇದ್ದಾರೆ, 17 ಇಯರ್ ಏಜ್. ಬಟ್ ಕನ್ಫರ್ಮ್ ಮಾಡಬೇಕಾಗತ್ತೆ. ಇದು ನಾವು ಹೇಳ್ತಾ ಇರೋದು ಬಹಳ ಪ್ರಿಲಿಮಿನರಿ ಇಂಟ್ರೋಗೇಷನ್ ಮೇಲೆ. ನಾವು ಆಕ್ಚುಲಿ ನಮಗೆ ಬಿಟ್ಟರೆ ನಾವು ಇನ್ನೂ 24 ಅವರ್ಸ್ ಇನ್ನೂ ಇನ್ವೆಸ್ಟಿಗೇಷನ್ ಇಂಟ್ರೋಗೇಷನ್ ಮಾಡಿ ತಮಗೆ ತಿಳಿಸಬೇಕಿತ್ತು. ಬಟ್ ನಮ್ಗೆ ಗೊತ್ತಿದೆ ತಮ್ಮ ಕಂಪಲ್ಷನ್ಸ್. ಸೊ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ ಒಬ್ರು ಜುವೆನೈಲ್ ಇದ್ದಾರೆ, 17 ಇಯರ್ಸ್, ಬಟ್ ಸಬ್ಜೆಕ್ಟ್ ಟು ಕನ್ಫರ್ಮೇಶನ್. ಆದರೆ ತಮಗೆ ಗೊತ್ತಿದೆ ಈಗ ಜುವೆನೈಲ್ ಆಕ್ಟ್ ಅಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಬಂದಿವೆ. ಹಿಂದೆ ಜುವೆನೈಲ್ ಡೆಫಿನೇಷನ್ ಏನಿತ್ತು ಅಂದ್ರೆ ಲೆಸ್ ದನ್ 18 ಇಯರ್ಸ್. ಈಗ ನಿರ್ಭಯ ಕೇಸ್ ಆದಮೇಲೆ ಜುವೆನೈಲ್ದು ಒಂದು ಡೆಫಿನೇಷನ್ ಚೇಂಜ್ ಆಗಿದೆ ವಿತ್ ರಿಸ್ಪೆಕ್ಟ್ ಟು ಸೀರಿಯಸ್ ಕೇಸಸ್. ಯಾವಾಗ ಒಂದು ಬಹಳ ಸೀರಿಯಸ್ ಕೇಸ್ ಇದ್ರೆ, ಸೀರಿಯಸ್ ಕ್ರೈಮ್ ಇದ್ರೆ, ಅದರಲ್ಲಿ ಬಿಯಾಂಡ್ 16 ಆಲ್ಸೋ ದೇ ವಿಲ್ ಬಿ ಟ್ರಯಲ್ಡ್ ಬೈ ದಿ ಕೋರ್ಟ್ ಆಸ್ ಯೂಶುವಲ್, ಇಸ್ಂಟ್ ಇಟ್? ಸೊ ಅವರದು. ಬಟ್ ನಾವು ಏಜ್ ಕನ್ಫರ್ಮ್ ಮಾಡಿದ ನಂತರ ವೆದರ್ ರೆಗ್ಯುಲರ್ ಕೋರ್ಟ್ಗೆ ಅವರು ಟ್ರಯಲ್ ಆಗತ್ತೆ ಅಥವಾ ಜುವೆನೈಲ್ ಕೋರ್ಟ್ಗೆ ಕಳಿಸಬೇಕಾಗತ್ತೆ ಅದು ನಾವು ಎಲ್ಲರೂ ಸೇರಿ ಟೀಮ್ ಮಾಡಿದ್ದಾರೆ. ಇದು ಇಂಥ ಕೇಸ್ ಡಿಟೆಕ್ಷನ್ ಮಾಡುವಾಗ ಸಿಟಿ ಅವರು, ರೂರಲ್ ಅವರು, ಹಾಸನ್ ಅವರು, ಏನು ವ್ಯತ್ಯಾಸ ಇಲ್ಲ, ಎಲ್ಲರೂ ಸೇರಿ ಕೆಲಸ ಮಾಡಿದ್ದಾರೆ. 6 ಜನ ಇದ್ದಾರೆ, ಒಬ್ರು ಎಬ್ಸ್ಕಾಂಡಿಂಗ್, ಒನ್ ಅಮಂಗ್ ದ 5. ಎಸ್, ಹೌದು ಹೌದು, ಪೊಲೀಸ್ ಕಸ್ಟಡಿ ತಗೊಳ್ತೀವಿ. ನೋ, ನಾವು ಇಲ್ಲಿಂದ ಹಿಡಿದಿದ್ದೀವಿ ಆಫ್ಟರ್ ದಿ ಇನ್ಸಿಡೆಂಟ್ ಮೈಸೂರಿಗೆ, ಅದು ನಾವು ನೋಡಬೇಕಾಗತ್ತೆ. ಸೋ ಫಾರ್ ವಿ ಹ್ಯಾವ್ ನಾಟ್ ಹರ್ಡ್ ಆಫ್ ಬ್ಲಾಕ್ ಮೇಲ್. ಪತ್ರಿಕೆದಲ್ಲಿ, ನ್ಯೂಸ್ ಪೇಪರ್ಸ್ ಅಲ್ಲಿ ನಾವು ಬಹಳಷ್ಟು ಇನ್ಫಾರ್ಮೇಶನ್ ಓದ್ತಾ ಇದ್ದೀವಿ, ಬಟ್ ಅದು ನಮಗೆ ಅಂತೂ ಎಲ್ಲೂ ಸಿಕ್ಕಿಲ್ಲ. ಮೈಸೂರಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ, ಸರ್ಕಾರದ ಪರವಾಗಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮೈಸೂರಲ್ಲಿ ನಡೆದ ಈ ಕೃತ್ಯದಿಂದಾಗಿ ಎಲ್ಲರಲ್ಲೂ ಆತಂಕ ಸೃಷ್ಟಿಯಾಗಿತ್ತು. ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇತ್ತು. ಇವತ್ತು ಪ್ರಕರಣದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸದ್ಯ ಸಂತ್ರಸ್ತೆ ಶಾಕ್ ಅಲ್ಲಿದ್ದಾಳೆ, ಹೀಗಾಗಿ ಒತ್ತಡ ಹಾಕೋದಿಕ್ಕಾಗಲ್ಲ. ಸಿಕ್ಕಿರುವ ಸಾಕ್ಷ್ಯಾಧಾರದಲ್ಲೇ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಇನ್ನು ಮುಂದೆ ಚಾಮುಂಡಿ ತಪ್ಪಲಿನಲ್ಲಿ ಖಾಕಿ ರೌಂಡ್ಸ್ ಹಾಕಲಿದೆ. ಜನರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮ ಕೈಗೊಳ್ತೀವಿ ಅಂದಿದ್ದಾರೆ. ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿ 5 ಜನರನ್ನ ವಶಕ್ಕೆ ಪಡೆದಿರ್ತಾರೆ. ಈ ನೀಚ ಕೃತ್ಯ ಮಾಡುವಂಥವರಿಗೆ ಒಂದು ಮೆಸೇಜ್ ಅನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾವುದೇ ರೀತಿ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಇಂಥ ಕೃತ್ಯಗಳು ನಡೆದಾಗ ಅವ್ರನ್ನ ಹೆಡೆಮುರಿ ಕಟ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ತೋರಿಸಿದ್ದಾರೆ. ಇಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಒಂದು ಒಳ್ಳೆ ಮೆಸೇಜ್ ಅನ್ನು ಪಾಸ್ ಮಾಡಿದೆ ಪೊಲೀಸ್ ಇಲಾಖೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ಇದು ಒಂದು ಭಾಗ ಆಯಿತು ಹಿಡಿದಿದ್ದು, ಇನ್ನೊಂದು ಭಾಗ ಕೋರ್ಟ್ನಲ್ಲಿ ಇವರಿಗೆ ಶಿಕ್ಷೆ ಆಗುವಂಥದ್ದು, ಕನ್ವಿಕ್ಷನ್ ತಗೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಹೆಣ್ಮಗಳು ಇನ್ನೂ ಕೂಡ ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿ ಇಲ್ಲ, ಶಾಕಿಗೆ ಹೋಗಿದ್ದಾಳೆ. ಮತ್ತು ಅವ್ರ ಮೇಲೆ ಪ್ರೆಷರ್ ಹಾಕ್ಲಿಕ್ಕೂ ಆಗೋದಿಲ್ಲ. ಸಿಕ್ಕಂಥ ಸಾಕ್ಷ್ಯಾಧಾರದ ಮೂಲಕ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ
ಸಾಕ್ಷ್ಯಾಧಾರಗಳನ್ನು ಇದನ್ನು ತಪಾಸಣೆ ಮಾಡುವಂತ ಕೆಲಸ ನಮ್ಮ ಪೊಲೀಸರು ಮಾಡಿದ್ದಾರೆ ನಮ್ಮ ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ನಮ್ಮ ಪೊಲೀಸ್ ಇಲಾಖೆಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಅವರಿಗೆ ನಮ್ಮ ಕಡೆಯಿಂದ ಹೇಳಿತ್ತು ಸರ್ಕಾರದ ಕಡೆಯಿಂದ 5 ಲಕ್ಷ ರೂಪಾಯಿಗಳ ರಿವಾರ್ಡ್ ಅನ್ನು ಕೂಡ ಘೋಷಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಡಿಜಿ ಅವರು ಘೋಷಣೆ ಮಾಡಿದ್ದಾರೆ ನಾನು ಯಾರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಈ ಪೊಲೀಸರಿಗೆ ಸರ್ಕಾರದ ಪರವಾಗಿ ಮತ್ತೆ ನಮಸ್ಕಾರಗಳನ್ನು ಹೇಳ್ತೇನೆ ಮೈಸೂರು ಗ್ಯಾಂಗ್ರೇಪ್ ಆರೋಪಿಗಳ ಬಂಧನಕ್ಕೆ ಪೊಲೀಸ್